ಸರಿ ನಾನು ಇದನ್ನ ಮಾಡ್ಬಿಡ್ತೀನಿ ಇದರಿಂದ ಏನೇನು ಉಪಯೋಗ ಇದೆ ಅದನ್ನ ನೀವು ಹೇಳಿಬಿಡಿ ಮಾವಿನ ಗಿಡದಲ್ಲಿ ಮಾವಿನ ಕಾಯಿ ಒಳಗಡೆ ಇರತಕ್ಕಂತ ಓಟೆ ಎಲೆ ಹೂವು ತೊಗಟೆ ಬೇರು ಅದರಲ್ಲಿ ಕಿತ್ತಾಗ ಬರತಕ್ಕಂತ ನಸರು ಎಲ್ಲವೂ ಕೂಡ ಔಷಧಿಯುಕ್ತವಾಗಿರತಕ್ಕಂತದ್ದು ಅದರಲ್ಲಿ ಇವತ್ತು ಮತ್ತೊಂದು ಭಾಗ ನಾವು ಸಿಪ್ಪೆಯನ್ನು ತಗೊಂಡು ಟೀ ರೂಪದಲ್ಲಿ ಮಾಡಿ ಸೇವನೆಯನ್ನು ಮಾಡುವಂಥದ್ದು ಇದರಿಂದ ಏನು ಪ್ರಯೋಜನ ಈ ಸಿಪ್ಪೆನು ನಾವು ತಿನ್ನಬೇಕಾ ಇದರಲ್ಲೂ ಏನಾದರೂ ಅನುಕೂಲ ಇದೆಯಾ ಅದನ್ನು ತಿಳ್ಕೊಳ್ಬೇಕು ಈ ಮಾವಿನಕಾಯಿ ಸಿಪ್ಪೆ ಬಹಳ ಅತ್ಯಂತ ವಿಶೇಷವಾದಂತಹ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ ಇದರಲ್ಲಿ ಕೆಲವು ತುಂಬ ಪ್ರಮುಖವಾದಂತಹ ಆಮ್ಲಗಳಿದೆ ಇದರಲ್ಲಿ ಈ ಕೆಲವರಿಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಖಿನ್ನತೆ ಅಂತ ಹೇಳ್ತೀವಲ್ಲ ಅದು ಮನಸ್ಸು ತುಂಬ ಯೋಚನೆ ಮಾಡಿ ಮಾಡಿ ಏನೇನೋ ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಂಡು ಒಂದು ರೀತಿ ದುರ್ಬಲವಾಗಿರುತ್ತೆ ಆ ದುರ್ಬಲತೆಯಿಂದ ಕೂಡಿರ್ತಕ್ಕಂಥವ್ರು ಒಂಥರ ಡಿಪ್ರೆಷನ್ ಮೋಡ್ಗೆ ಹೋಗಿರ್ತಾರೆ ಅಂಥವ್ರಿಗೆ ಈ ಮಾವಿನಕಾಯಿ ಸಿಪ್ಪೆ ತುಂಬ ಉತ್ತಮವಾದಂತಹ ಆಹಾರನೂ ಹೌದು ಔಷಧಿಯೂ ಹೌದು ಆವಾಗ ಅವರು ಕೇವಲ ಮಾವಿನಕಾಯಿಯ ಸಿಪ್ಪೆಯನ್ನೇ ಹೆಚ್ಚು ಹೆಚ್ಚು ಬಳಕೆ ಮಾಡೋದ್ರ ಮುಖಾಂತರ ಡಿಪ್ರೆಷನಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಈ ಮನಸ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದಾಗ ಅದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಕೂಡ ನೋಡಿ ಡಿಪ್ರೆಷನ್ಗೆ ಹೋದವ್ರಿಗೆ ಮಾತ್ರೆಗಳನ್ನು ಕೊಡ್ತಾರೆ ಮಾತ್ರೆಗಳನ್ನು ತೊಗೊಂಡಾಗ ಏನಾಗುತ್ತೆ ಆರಾಮಾಗಿ ನಿದ್ದೆ ಬರುತ್ತೆ ನಿದ್ದೆಯಲ್ಲಿದ್ದಾಗ ಏನಾಗುತ್ತೆ ಅವರಿಗೆ ಯೋಚನೆ ಮಾಡೋದು ಮನಸ್ಸು ಕೆಡಿಸ್ಕೊಳ್ಳೋದು ಇದೆಲ್ಲ ತಪ್ಪಿ ಹೋಗುತ್ತೆ ಆದರೆ ಆ ರೀತಿ ಔಷಧಿಯನ್ನು ಸೇವನೆ ಮಾಡಿ ಮಾಡಿ ಏನಾಗುತ್ತೆ ಬ್ರೈನು ವರ್ಕ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಚುರುಕುತನವನ್ನು ಕಳ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ನಾವು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತೆ ನರಮಂಡಲ ಅಚ್ಚುಕಟ್ಟಾಗಿರುತ್ತೆ ಮತ್ತು ಮೆದುಳಿನಲ್ಲಿ ರಕ್ತ ಸರಬರಾಜು ಚೆನ್ನಾಗಿ ಆಗುತ್ತೆ ಇದು ಎಲ್ಲವನ್ನು ಒಂದು ಮಾವಿನಕಾಯಿ ಸಿಪ್ಪೆ ಮಾಡಿ ಕೊಡುತ್ತೆ ಅಂದರೆ ತಿನ್ನಬೇಕೋ ಬೇಡವೋ ನೀವೇ ಯೋಚನೆ ಮಾಡಿ ಹಾಗಾಗಿ ಇದು ಆ ಒಂದು ವಿಚಾರಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಂತಹ ಗುಣ ಕೂಡ ಮಾವಿನಕಾಯಿಯ ಸಿಪ್ಪೆಯಲ್ಲಿದೆ ಯಾಕೆ ಅಂದರೆ ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ವಿಟಮಿನ್ ಎ ಇದೆ ಮತ್ತು ವಿಟಮಿನ್ ಕೆ ಇದೆ ಇ ಇದೆ ಇದು ಏನನ್ನು ಮಾಡುತ್ತೆ ನಾವು ತಿನ್ನಂತಹ ಆಹಾರದಲ್ಲಿರುವಂತಹ ಉಪಯುಕ್ತವಾದಂತಹ ಅಂಶವನ್ನೆಲ್ಲ ಶರೀರ ಹೀರ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ ಇದು ತುಂಬ ಮುಖ್ಯ ಯಾಕೆಂದರೆ ಎಷ್ಟೋ ಜನ ನಾವು ಒಳ್ಳೆಯ ಆಹಾರವನ್ನೇ ಸೇವನೆ ಮಾಡಿದ್ರೂ ಕೂಡ ಅದು ಸರಿಯಾಗಿ ಆ ಬೇಕಾಗುವಂತಹ ಧಾತುಗಳು ವೃದ್ಧಿಯಾಗೋದಕ್ಕೆ ಅವಕಾಶ ಮಾಡೋದಿಲ್ಲ ಅಂತಹವರಿಗೆ ಇದು ಸಹಾಯವನ್ನು ಮಾಡುತ್ತೆ ಕೆಲವು ಮಕ್ಕಳನ್ನು ನೋಡಿ ನೀವೇನೇ ಕೊಡಿ ಅವರು ಒಂದು ಚೂರು ಡೆವಲಪ್ಮೆಂಟೇ ಆಗೋದಿಲ್ಲ ಹಾಗೇ ಇರ್ತಾರೆ ಕೆಲವರಿಗೆ ಬೆಳವಣಿಗೆಯೇ ಆಗೋದಿಲ್ಲ ಇದಕ್ಕೆಲ್ಲನೂ ಕೂಡ ಕೆಲವು ಜೀವಸತ್ವಗಳ ಕೊರತೆ ಇರುತ್ತೆ ಅಂತಹವರಿಗೆ ಇದು ತುಂಬ ಸಹಾಯವನ್ನು ಮಾಡತಕ್ಕಂಥದ್ದು ಹಾಗಾಗಿ ಈ ಮಾವಿನಕಾಯಿಯನ್ನು ಸಿಪ್ಪೆಯ ಸಹಿತವಾಗಿ ತಿನ್ನುವಂಥದ್ದು ಅಥವಾ ಸಿಪ್ಪೆಯಲ್ಲಿಯೇ ಟೀ ಮಾಡುವಂಥದ್ದು ಸಿಪ್ಪೆಯಲ್ಲಿಯೇ ಚಟ್ನಿ ಮಾಡುವಂಥದ್ದು ಈ ರೀತಿ ಏನನ್ನಾದರೂ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಮಾವಿನಕಾಯಿ ಸಿಪ್ಪೆಯನ್ನು ಬಿಸಾಕಬಾರ್ದು ಅದನ್ನು ಸೇವನೆ ಮಾಡಬೇಕು ಹೀಗೆ ಮಾಡೋದ್ರಿಂದ ಈ ಸಮಸ್ಯೆಗಳು ಕೂಡ ಅಂದರೆ ಶರೀರಕ್ಕೆ ನಾವು ತಿಂದಂತಹ ಆಹಾರದಲ್ಲಿರುವ ಉತ್ತಮ ಸಾರವೆಲ್ಲವೂ ಕೂಡ ಹೀರ್ಕೊಳ್ಳೋದಕ್ಕೆ ಅದು ಸಹಾಯವನ್ನು ಮಾಡುತ್ತೆ ಇದು ತುಂಬ ಮುಖ್ಯವಾಗಿರತಕ್ಕಂಥ ಕೆಲಸ ನಮಗೆ ಮಾವಿನ ಸಿಪ್ಪೆಯಲ್ಲಿ ಸಿಕ್ಕುವಂಥದ್ದು ಇನ್ನು ಬೇರೆದೆಲ್ಲನೂ ಹೇಳ್ತಾನೆ ಇರ್ತೀನಿ ಮಾವಿನಕಾಯಿಯ ಎಲ್ಲ ಭಾಗವೂ ಕೂಡ ಮಧುಮೇಹಿಗಳಿಗೆ ತುಂಬ ಉಪಯುಕ್ತವಾಗ್ತಕ್ಕಂಥದ್ದು ಯಾವುದು ಕೂಡ ಬಿಸಾಕಬೇಕಾಗಿಲ್ಲ ಎಲೆಯಿಂದ ಹಿಡಿದು ಮಾವಿನ ಗಿಡದಲ್ಲಿರ್ತಕ್ಕಂತಹ ಅಂಶಗಳು ಮಧುಮೇಹಿಗಳಿಗೆ ಅತ್ಯಂತ ಶ್ರೇಷ್ಠ ಮಟ್ಟದ್ದು ಹಾಗಾಗಿ ಈ ಕಾಲವನ್ನು ಬಳಕೆ ಮಾಡಿಕೊಂಡು ಈ ಕೆಲವು ಪದಾರ್ಥಗಳನ್ನು ಅವರು ಸರಿಯಾಗಿ ಸೇವನೆ ಮಾಡ್ತಾ ಬಂದರೆ ಬೇಕಾದಷ್ಟು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಓಕೆ ನಮ್ಮ ಇವತ್ತಿನ ಮ್ಯಾಂಗೋ ಹರ್ಬಲ್ ಟೀ ರೆಡಿ ಪುದೀನಾ ಸೊಪ್ಪಿನ ಪರಿಮಳ ಘಮ್ ಅಂತ ಬರ್ತಾ ಇದೆ ಶುಂಠಿ ಪರಿಮಳ ಬರ್ತಿದೆ ಹಂಗೇನೆ ಅಂದರೆ ಈ ಸ್ಟೀಮಲ್ಲೇ ಅದು ಬರ್ತಾ ಇದೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟರಲ್ಲೇ ಅರ್ಥ ಆಗುತ್ತೆ ಹಿತವಾಗಿದೆ ಅದ್ಭುತ ಹಿತವಾಗಿದೆ ಮಾವಿನಕಾಯಿ ಸಿಪ್ಪೆ ಹಾಕಿದ್ದೀವಿ ಅಂತ ಏನು ಗೊತ್ತಾಗಲ್ಲ ಅದು ಏನು ಏನೂ ಇಲ್ಲ ಭಾಳ ಸಿಂಪಲ್ಲಾಗಿ ಬ್ಯೂಟಿಫುಲ್ ಆಗಿರೋ ಟೇಸ್ಟ್ ಇದು ಭೋಜನಾ